ಸ್ವಾಗತ ಒಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಹಾಸನದಿಂದ ಕರೆ ಮಾಡಿದರೆ ಮಂಜೇಗೌಡ ನಮಸ್ತೆ ನಮ್ ಧ್ವನಿ ಕೇಳಿಸ್ತಾ ಇದ್ಯಾ ಯಾರ ಬಗ್ಗೆ ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ ಬೇಗ ಬೇಗ ಕರೆ ಕಟ್ಟಾಗುತ್ತೆ ಹುಟ್ಟಿದ ಸಮಯ ಗೊತ್ತಿದ್ಯಾ ಗೊತ್ತಿಲ್ವಾ ಒಂದ್ ಕೆಲಸ ಮಾಡಿ ಗುರುಜಿ ಇದ್ದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ನೇರವಾಗಿ ಕೇಳಿ ನಮಸ್ತೆ ಮಾಡ್ತಾ ಇದೀರಾ ಏನ್ ಕೇಳ್ಬೇಕಾಗಿತ್ತು ಗುರುಜಿ ಮನೆ ಕಟ್ಟಬೇಕಂತ ಕಟ್ಟಬೇಕಂತಿದ್ರೆ ಒಳ್ಳೆಯದು ಸಂತೋಷ ಪ್ರಯತ್ನ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ ನೀವು ಒಂದು ಕೆಲಸ ಮಾಡಿ ಸಾಮಾನ್ಯವಾಗಿ ಈಗ ನಿಮ್ಮ ಕರೆ ಹೆಸರಿಗೂ ಸಹ ಈಗ ಏಪ್ರಿಲ್ ಇಂದ ಬಹಳ ಚೆನ್ನಾಗಿದೆ ಇನ್ನ ಒಂದ್ ಎರಡ್ ಮೂರು ತಿಂಗಳಾದ್ಮೇಲೆ ಉತ್ತಮವಾದಂತಹ ಅಭಿವೃದ್ಧಿ ಚೆನ್ನಾಗಿರುತ್ತೆ ನೀವೊಂದು ಪೂವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಮನೆ ದೇವ್ರಿಗೂ ಒಂದು ಸ್ವಲ್ಪ ಸಂಕಲ್ಪ ಮಾಡಿಕೊಳ್ಳಿ ಯಾಕಂದರೆ ಇವತ್ತು ಎಷ್ಟೋ ಜನಕ್ಕೆ ಈಗ ಕೆಲವು ಮನೆ ವಿಚಾರಕ್ಕೆ ಕೈ ಹಾಕ್ತಾರೆ ನಾನಾ ರೀತಿಯಾದಂಥದ್ದು ತೊಂದರೆಗಳು ಬರ್ತಾ ಇರುತ್ತೆ ಮತ್ತು ಅರ್ಧಂಬರ್ಧ ಮನೆಯನ್ನು ಮಾಡಿಬಿಟ್ಟಿರ್ತಾರೆ ಅಥವಾ ಪ್ರಯತ್ನ ಪಡ್ತಾನೆ ಇರ್ತಾರೆ ಒಳ್ಳೆ ಕಡೆ ಸೈಟ್ ಸಿಗೋಲ್ಲ ದುಡ್ಡಂತೂ ಇದೆ ಮನೆ ಕಟ್ಟಬೇಕು ಅನ್ನೋಂಥದ್ದು ಆಸೆ ಇದೆ ಕೆಲವರು ಸೈಟ್ ಇರುತ್ತೆ ಮನೆ ಕಟ್ಟಕ್ಕೆ ಹೋಗೋದಿಲ್ಲ ಅಂಥವ್ರಿಗೆ ಈಗಾಗಲೇ ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅನುಜ್ಞೆಯನ್ನು ತೆಗೆದುಕೊಂಡು ಅಂದರೆ ಪ್ರಾರ್ಥನೆಯನ್ನು ಸಲ್ಲಿಸೋವಂಥದ್ದು ಇವತ್ತು ಸಾಕ್ಷಾತ್ ನಾವು ಇತಿಹಾಸ ನಾವು ನೋಡಿದಾಗ ಕೆಲವೊಂದು ಪುರಾಣಗಳಲ್ಲಿನೂ ನಾವು ನೋಡಿದಾಗ ಹೆಚ್ಚಿನ ಮಟ್ಟಿಗೆ ಸಾಕ್ಷಾತ್ ಮಹಾವಿಷ್ಣುವು ಭೂಲೋಕಕ್ಕೆ ಬಂದಾಗ ಅಲ್ಲಿ ಜಾಗವನ್ನು ಕೇಳಿದಂತೆ ಭೂವರಹಸ್ವಾಮಿ ಸ್ವಾಮಿ ಹತ್ರ ಅಂದರೆ ಅವತಾರಗಳು ಒಂದೇ ಆದರೂ ಸಹ ಅನುಜ್ಞೆ ಒಂದು ಸಂಕಲ್ಪ ಆಗತ್ತೆ ಇರುತ್ತೆ ಹೋಗಿ ನೀವು ಪ್ರಯತ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಬರೋ ವರ್ಷದಿಂದ ಅಂದರೆ ನಿಮಗೆ ಮಾಸದಿಂದ ಉತ್ತಮವಾದಂಥ ಅಭಿವೃದ್ಧಿ ಇರುತ್ತೆ ಇನ್ನೊಂದು ಎರಡು ತಿಂಗಳು ಅಂದರೆ ಈಗ ಡಿಸೆಂಬರ್ ಕಳೀತ ಹಾಗೋ ಈಗ ಬಂತು ಇನ್ನು ಜನವರಿ ಬಂತು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಂದ್ಬಿಡುತ್ತೆ ಹಾಗಾಗಿ ನಿಮಗೆ ಮಾಸದಿಂದ ಒಳ್ಳೆದಾಗುತ್ತೆ ಪ್ರಯತ್ನ ಮಾಡಿ ಉತ್ತಮವಾದಂತಹ ಒಳ್ಳೆಯ ಒಂದು ಕಡೆ ಜಾಗನೂ ಸಿಗುತ್ತೆ ಮನೇನೂ ಅನುಕೂಲ ಆಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಮೈಸೂರಿಂದ ಕರೆ ಮಾಡಿದರೆ ಸುಧಾ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕು ಮಗನ್ ಬಗ್ಗೆ ಕೇಳ್ಬೇಕಿತ್ತು ಅವತ್ ಮಾಡಿದ್ವಿ ಅಂತ ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹಲೋ ಕೇಳಿಸ್ತಾ ಇದ್ಯಾ ನಮ್ ಧ್ವನಿ ಹಾ ಅವ್ರ ಹೆಸರು ಹುಟ್ಟಿದ ದಿನಾಂಕ ಸಮಿಯ ತಿಳ್ಸಿ ಕ್ಷಮಿತಾನ್ ಓಕೆ ಇಪ್ಪತ್ತೆಂಟು ಮೂರು ಸಾವಿರದ ಓಕೆ ಹಾ ಸಮಯ ಆ ಬೆಳಗಿಂದ ಯಾವ ಹನ್ನೆರಡು ನಲವತ್ತೈದು ಓಕೆ ಅಮ್ಮ ಗುರುಜಿ ವೃದ್ಧಾರ್ಯಮ್ಮ ಮಾತ್ನಾಡಿ ಪ್ರಶ್ನೆ ಏನಿದೆ ಕೇಳಿ

ಈಗ ಪ್ರಸ್ತುತ ಗುರುಬಲ ಇದೆಯಮ್ಮ ಈಗ ಗುರುಬಲ ಇದೆ ಈಗ ಪ್ರಸ್ತುತ ಆದ್ರೂ ಸಹ ಏನಾಗುತ್ತೆ ಅಂದ್ರೆ ನೀವು ಒಂದು ಕೆಲಸ ಮಾಡಿ ಬೇಗ ಮದುವೆ ವಿಚಾರದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಅನುರಾಧ ಜ್ಯೇಷ್ಠ ಇಂತಹದಕ್ಕೆ ಬೇಗ ಅನುಕೂಲ ಆಗೋದಿಲ್ಲ ಅಂತಾನು ಆವತ್ತು ಹೇಳಿರ್ತೇನೆ ಸೊ ಈ ಕದಲಿ ವಿವಾಹ ಅಂತ ಇರತ್ತಮ್ಮ ಅದು ದೋಷ ಅಂತಲ್ಲ ಬೇಗ ಮದುವೆ ಸೆಟ್ ಆಗ್ಲಿ ಅಂತ ಒಂದು ಸಂಕಲ್ಪ ಮಾಡಿ ಮಾಡಿಸೋದು ಬಹಳ ಒಳ್ಳೇದು ಸತಿ ನೀವು ವಿಷ್ಣು ಬಂಧನ ಪಾಣಿಗ್ರಹಣ ಯಂತ್ರ ಒಂದು ಸತಿ ಮನೇಲಿ ಇಡೀ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗುತ್ತೆ ಈಗ ಒಂದು ನೋಡಿ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥದ್ರಿಂದ ಮದುವೆಗಳಾಗೋದಿಲ್ಲ ಟೈಮ್ ಚೆನ್ನಾಗಿರುತ್ತೆ ಈಗ ಗುರುಬಲ ಇದೆ ಮಗನಿಗೆ ಕೆಲವೊಂದು ಮನೆ ವಾಸ್ತುವು ಸರಿ ಇಲ್ಲ ಅಂದ್ರೇನು ತೊಂದರೆ ಆಗುತ್ತೆ ಅಥವಾ ಇನ್ನಾವುದು ಪಿತೃಗಳಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಹಿರಿಯರು ಕಾರ್ಯ ಸರಿಯಾಗಿ ಮಾಡಿಲ್ಲ ಅಂದ್ರೇನು ಸಮಸ್ಯೆ ಆಗುತ್ತೆ ಶುಭ ಕಾರ್ಯಗಳು ಆಗೋದಿಲ್ಲ ಹಾಗಾಗಿ ಅಂತಹ ದೋಷಗಳೇನಾದರೂ ಇದ್ದರೂ ಈ ವಿಷ್ಣು ಬಂಧನ ಪಾಣಿಗ್ರಹಣದಿಂದ ಪರಿಹಾರ ಸಿಗುತ್ತೆ ಒಂದು ಸತಿ ಭೇಟಿ ಮಾಡಿ ಅದನ್ನು ಇಡೀ ಮನೆಯಲ್ಲಿ ಪೂಜೆ ಮಾಡಿ ಈ ವರ್ಷದಲ್ಲೇ ಈಗ ಏನು ಬರುವಂತಹದ್ದು ಈ ಏಪ್ರಿಲ್ ಒಳಗಡೆ ಯಾವ್ದಾದ್ರೂ ಒಂದು ಒಳ್ಳೆ ಕಡೆ ಸಂಬಂಧ ಸಿಗಲಿಕ್ಕೆ ಸಾಧ್ಯ ಇರುತ್ತೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿನ ವಾಸ್ತು ಬಗ್ಗೆ ಮಾತನಾಡ್ತಾ ಇದ್ವಿ ಈಗ ಹೊಸ ಮನೆ ಕಟ್ಟಬೇಕಾದ್ರೆ ವಾಸ್ತು ಬಗ್ಗೆ ಬಹಳಷ್ಟು ಜನ ಗಮನ ಕೊಟ್ಟೆ ಕೊಡ್ತಾರೆ ಹೌದು ಆದ್ರೆ ಸಾಕಷ್ಟು ಜನ ಪ್ರಶ್ನೆ ಏನು ಅಂದ್ರೆ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ನಾವು ಕೂಡ ವಾಸ್ತು ಪ್ರಕಾರನೇ ಇರ್ಬೇಕಾ ವಾಸ್ತು ಪ್ರಕಾರ ನಾವು ಮನೆ ಹೋದ್ರೆ ಮನೆನೇ ಸಿಗೋದಿಲ್ಲ ಏನ್ ಮಾಡೋದು ಯಾಕಂತ ಹೇಳಿದ್ರೆ ಈಗ ಸ್ವಂತ ಮನೆ ನಮ್ದೆಲ್ಲ ಬಾಡಿಗೆ ಮನೆ ತಾನೆ ನಮ್ಗೆ ಏನು ವಾಸ್ತು ನೋಡೋದು ಅನ್ನುವಂಥ ಅಭಿಪ್ರಾಯ ಕೆಲವರು ವ್ಯಕ್ತಪಡಿಸ್ತಾರೆ ಅದು ಸ್ವಂತ ಮನೆಯಾಗಲಿ ಬಾಡಿಗೆ ಮನೆಯಾಗಲಿ ನೀವು ಅಲ್ಲಿ ಜಾಗದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ವಾಸ್ತುವನ್ನು ಗಮನಿಸಲೇಬೇಕಾಗುತ್ತೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ವಾಸವಾಗಿರ್ತಾರೋ ಅವರಿಗೆ ಎಪ್ಪತ್ತೈದು ಭಾಗದ ನೂರಕ್ಕೆ ಎಪ್ಪತ್ತೈದು ಭಾಗದಷ್ಟು ಅದರ ವಾಸ್ತು ಪರಿಣಾಮಗಳು ಬೀಳ್ತಾ ಇರುತ್ತೆ ಇನ್ನು ಇಪ್ಪತ್ತೈದು ಭಾಗದಷ್ಟು ಯಾರು ಹೆಸರಲ್ಲಿದೆ ಅದು ಓನರ್ ಯಾರು ಇರ್ತಾರೆ ಅವ್ರಿಗೇನು ಅದು ಹೊಡೆತ ಬೀಳುತ್ತಾ ಇರುತ್ತೆ ನೋಡಿ ಇಲ್ಲಿ ಅಲ್ಲಿ ವಾಸವಾಗಿ ಓನರ್ ಇಲ್ಲ ಅಂದ್ರೇನು ಆತ ಎಲ್ಲೇ ಇರಲಿ ವಸ್ತು ಸರಿ ಇಲ್ಲ ಅಂದ್ರೂ ಅದರ ಪರಿಣಾಮ ಬೀಳ್ತಾ ಈಗ ಎಷ್ಟೋ ಜನ ಒಂದು ಸೈಟು ಅಥವಾ ಒಂದು ಮನೆಯನ್ನು ಖರೀದಿ ಮಾಡಿ ಬಿಟ್ಟುಬಿಟ್ಟಿರ್ತಾರೆ ಅಲ್ಲಿ ಮನೆಯನ್ನು ಖರೀದಿ ಮಾಡಿರುವಂಥದ್ದು ಏನಾದರೂ ದೋಷಕಾರಿಯಾಗಿದ್ದರೆ ಅವರು ಎಲ್ಲಿದ್ದರೇನೂ ಏನಪ್ಪ ಇದು ಯಾವುದೋ ಒಂದು ಮನೆ ತಗೊಂಡೆ ಆವಾಗಿಂದೂ ನನಗೇನು ಕೈ ಭಯ ಹತ್ತುತ್ತಾ ಇಲ್ಲ ಎಲ್ಲ ಸಮಸ್ಯೆಗಳು ಬರ್ತಾಯಿದೆ ಕಾರಣ ಏನಪ್ಪ ಅಂದರೆ ಅಲ್ಲಿ ಒಂದು ಇಪ್ಪತ್ತೈದು ಭಾಗದಷ್ಟು ಆತನಿಗೆ ಹೊಡೆತ ಬೀಳುತ್ತೆ ಈ ಬಾಡಿಗೆದಾರ್ಗು ಅಷ್ಟೇ ವಾಸ್ತು ವಿಚಾರದಲ್ಲಿ ಸ್ವಲ್ಪ ಗಮನಿಸಬೇಕು ವಾಸ್ತು ಚೆನ್ನಾಗಿರೋದು ಈಗ ಆಲ್ಮೋಸ್ಟು ಈಗ ಕಟ್ತಾ ಇರುವಂಥ ಮನೆಗಳಿಗೆ ಈಗಾಗಲೇ ಕಮರ್ಷಿಯಲ್ಲಿ ಮನೆಯನ್ನು ಕಟ್ಟುವಾಗ ಸ್ವಲ್ಪ ಗಮನಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ವಾಸ್ತು ನೋಡಿ ಅವ್ರಿಗೂ ಬಂದಂಥವ್ರಿಗೂ ಒಳ್ಳೇದಾಗಲಿ ಅಲ್ಲಿ ಕಮರ್ಷಿಯಲಿಗೆ ಕಟ್ತಾ ಇರುವಂಥ ಬಿಲ್ಡಿಂಗು ನಮಗೂ ಅಭಿವೃದ್ಧಿ ಆಗಲಿ ಅಂತೇಳಿ ಸ್ವಲ್ಪ ಆಗಿ ವಾಸ್ತು ವಿಚಾರದಲ್ಲಿ ಗಮನಸೆ ಮನೆಯನ್ನು ಕಟ್ತಾಯಿದ್ದಾರೆ ಆದರೆ ಕೆಲವರು ಏನು ಮಾಡ್ತಾರೆ ಏನು ವಾಸ್ತುನೋ ಅಂಥೇಳಿ ಆಗಿ ಕಟ್ಬಿಟ್ಟಿರ್ತಾರೆ ಕೆಲವೊಂದೆಲ್ಲ ಈಶಾನ್ಯದಲ್ಲಿ ಬಾತ್ರೂಮ್ ಇಟ್ಬಿಟ್ಟಿರ್ತಾರೆ ನೈಋತ್ಯದಲ್ಲಿ ಎಂಟ್ರೆನ್ಸ್ ಇಡ್ತಾರೆ ಅಥವಾ ಬಾತ್ರೂಮ್ ಟಾಯ್ಲೆಟ್ ಇಟ್ಟಿರ್ತಾರೆ ಅಥವಾ ನಾನು ಆಗಲೇ ಹೇಳಿದ್ನಲ್ಲ ಮೂಲೆಯಲ್ಲಿ ಏನಾದರೂ ಬಾವಿ ಏನಾದರೂ ಇತ್ತು ಅಥವಾ ಸೊಂಪ್ ಏನಾದರೂ ಇತ್ತು ಅಂದರೆ ಇಲ್ಲಿ ಆರೋಗ್ಯದಲ್ಲಿ ಅಲ್ಲಿ ಬಾಡಿಗೆ ಮನೆಯಲ್ಲಿರುವಂಥವ್ರಿಗೂ ಆರೋಗ್ಯ ಸಮಸ್ಯೆ ಬರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ವಾಸ್ತು ನೋಡಿ ಮತ್ತು ಈ ರೋಡ್ ಕೂತಿರುವಂಥದ್ದು ಅಷ್ಟೇ ಸ್ವಲ್ಪ ಸಮಸ್ಯೆ ಅಗ್ನಿಮೂಲೆಯಲ್ಲಿ ಏನಾದರೂ ರಸ್ತೆ ಶೂಲ ಏನಾದರೂ ಇತ್ತು ಅಂತ ಹೇಳಿದ್ರೇನೋ ಕಲಹಗಳು ಜಾಸ್ತಿ ಭಾಳ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ ಅಥವಾ ಯಾವುದೇ ಸಮಸ್ಯೆ ಇರೋಲ್ಲ ಆ ಮನೆಗಳಿಗೆ ಹೋಗಿದ ತಕ್ಷಣವೇ ಹೆಚ್ಚು ಕಲಹಗಳು ಬರುತ್ತೆ ಗಂಡ ಹೆಂಡತಿ ನಡುವೆ ಒಂದೇ ಇಲ್ಲ ಕೋರ್ಟು ಕಚೇರಿ ಹತ್ತಿಬಿಡುತ್ತೆ ಸಮಸ್ಯೆಗಳು ಹಾಗಾಗಿ ಇದನ್ನು ನೋಡಬೇಕಾಗುತ್ತೆ ಸಾಮಾನ್ಯವಾಗಿ ಒಂದು ಬಾಡಿಗೆ ಮನೆಯದ ಒಂದು ಬದಲಾವಣೆ ಮಾಡ್ಕೋಬೇಕು ಅನ್ನೋವಂಥವ್ರು ಇದ್ದರೆ ನಿಮಗೆ ಆ ರಸ್ತೆ ಮತ್ತು ಎಂಟ್ರೆನ್ಸ್ ಆಗಿ ಬರುತ್ತಾ ಯಾರ ಹೆಸರಲ್ಲಿ ಯಜಮಾನ ಇರ್ತಾರೆ ಯಾರು ಸಂಪಾದನೆ ಮಾಡ್ತಾ ಇರ್ತಾರೋ ಅವ್ರಿಗೆ ಹೇಗಿರುತ್ತೆ ಅನ್ನೋವಂಥದ್ದು ಒಂದು ಜನರಲ್ ನಾಲೆಜ್ ಇರಬೇಕು ಎರಡನೇ ವಿಚಾರದಲ್ಲಿ ಕಾಮನಾಗಿ ನೋಡೋದಕ್ಕೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಅಂದರೆ ಯಾವ ರೀತಿ ಅಗ್ನಿಮೂಲೆಯಲ್ಲಿ ಈ ಅಡುಗೆ ಮನೆ ಇರಬೇಕು ನೈಋತ್ಯದಲ್ಲಿ ಮಾಸ್ಟ್ರ್ ಬೆಡ್ರೂಮ್ ಇರಬೇಕು ವಾಯುವದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇರಬೇಕು ಈಶಾನ್ಯದಲ್ಲಿ ಎಂಟ್ರೆನ್ಸ್ ಅಥವಾ ದೇವ್ರ ಮನೆ ಕೋಣೆ ಸ್ವಲ್ಪ ಜಾಗ ಖಾಲಿ ಇರಬೇಕು ಸೊ ಈ ಥರ ಜನರಲ್ಲಾಗಿ ನಿಮಗೆ ನೋಡೋವೇ ಆ ರೀತಿ ಇರಬೇಕಾಗುತ್ತೆ ನಂತರ ಸ್ವಲ್ಪ ಡೀಪಾಗಿ ಹೋದರೆ ನೆಗೆಟಿವ್ ಸಿಂಪ್ಟಮ್ಸ್ ಇರುತ್ತೆ ಕೆಲವೊಂದು ಅದನ್ನೇ ನಾನು ಹೆಚ್ಚು ಮನೆ ಕಟ್ಟುವಾಗ ನೋಡಿ ವಾಸ್ತು ಅಂತ ಹೇಳಿದ್ರೆ ಎಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು ಎಷ್ಟು ಸಮಸ್ಯೆಗಳು ಬರುತ್ತೆ ಅನ್ನೋ ಅಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ನೆಗೆಟಿವ್ ಎನರ್ಜಿಯೂ ಪ್ರಮುಖ ಕಾರಣ ಆಗುತ್ತೆ ಈಗ ಮನೆ ಹತ್ರ ಯಾರಾದರೂ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಯಾರಾದರೂ ತೀರೋದ್ರೂ ಮೇಲಿಂದ ಬಿದ್ದು ಕೆಲಸಗಾರರು ಎಷ್ಟೋ ಜನ ಈ ಥರ ಆಗಿರುತ್ತೆ ಅಥವಾ ಆ ಮನೆ ಕಟ್ಟುವಂಥ ಮುಂಚಿತವಾಗಿ ಖಾಲಿ ಜಾಗದಲ್ಲಿ ಎಷ್ಟೊಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅಥವಾ ಯಾರೋ ತೀರೋಗಿರ್ತಾರೆ ಆ ಜಾಗದಲ್ಲೇ ಏನಾದರೂ ಪ್ರಾಣಹಾನಿ ಆಗಿರುತ್ತೆ ಸೊ ಇದೆಲ್ಲ ನೆಗೆಟಿವ್ ಎನರ್ಜಿ ಇರುತ್ತೆ ಅಥವಾ ಯಾರೋ ಹಿಂದೆ ಅವರು ವಂಶಸ್ಥರು ಒಂದು ಎರಡು ಎಕರೆ ಮೇಲೆ ಜಮೀನಿರುತ್ತೆ ಆ ಜಮೀನಲ್ಲಿ ಅವರ ಅದರಲ್ಲಿ ಇರುತ್ತೆ ಅದೇ ಅಸ್ತಿ ಒಳಗಡೆ ಇರುವಂಥ ಜಮೀನಲ್ಲಿ ಸಮತಟ್ಟಾಗಿ ಮಾಡಿ ನಂತರ ಅದು ಅದೊಂದು ಒಂದು ಐವತ್ತರವತ್ತು ವರ್ಷದ ಹಿಂದೆ ಅಂತ ಹೇಳಿ ಬಿಟ್ಬಿಟ್ಟಿರ್ತಾರೆ ಅದೇ ಜಾಗಕ್ಕೆ ಏನಾದರೂ ರೂಮ್ ಬಂತು ಅಥವಾ ದೇವ್ರ ಮನೆಯೇ ಬಂತು ಅಥವಾ ಆಲೇ ಬಂತು ಎಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಆಗೋದೇ ಇಲ್ಲ ಹಾಗಾಗಿ ಇದನ್ನೆಲ್ಲವನ್ನ ಗಮನಿಸಬೇಕಾಗುತ್ತೆ ಗಮನಿಸಿ ಅದಕ್ಕೆ ಸಂಪೂರ್ಣವಾದಂಥದ್ದನ್ನು ಭೂಮಿ ಶುದ್ಧಿಯನ್ನು ಮಾಡಬೇಕು ಭೂಮಿ ಶುದ್ಧಿ ಆದಮೇಲೆ ಪಾಸಿಟಿವ್ ವೈಬ್ರೇಷನ್ ಬರೋದಕ್ಕೆ ಈ ಮತ್ಸ್ಯಯಂತ್ರ ಸಂಪೂರ್ಣ ವಾಸ್ತು ಯಂತ್ರ ಇವೆಲ್ಲ ಕಂಪಲ್ಸರಿ ಅಳವಡಿಸಬೇಕಾಗುತ್ತೆ ಆವಾಗ ಏನಾಗುತ್ತೆ ಅಲ್ಲಿ ಮನೆ ಕಟ್ಟದ ಮೇಲೇನು ಯಾವುದೇ ಆರೋಗ್ಯದ ವಿಚಾರದಲ್ಲಿ ಆಗಬಹುದು ಅಥವಾ ಯಾವುದೇ ನೆಗೆಟಿವ್ ಎನರ್ಜಿ ಇರಬಹುದು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರೋದಿಲ್ಲ ಮನೆ ಸಂಪೂರ್ಣವಾಗುತ್ತೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆರೋಗ್ಯದಿಂದನೂ ಏನಾದ್ರೂ ಸಮಸ್ಯೆ ಇದ್ರೂ ಕೆಲವು ಮನೆಗಳಿಗೆ ಹೋದ್ಮೇಲೆ ಅಭಿವೃದ್ಧಿ ಹಾಗೆ ಆರೋಗ್ಯ ಅದನ್ನೆಲ್ಲ ನೋಡಿ ಪರಿಹಾರವನ್ನ ಕಂಡುಕೋಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ ನೋಡುದ್ರಲ್ಲ ವೀಕ್ಷಕರೇ ಹಾಗೇನೆ ಗುರುಜಿ ಅವರನ್ನ ಕೂಡ ನೀವು ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲ್ವತ್ನಾಲ್ಕು ಬಾರ್ ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಒಂದು